स्तुति परमेश्वर ಮಾಡುದೆಲ್ಲ ಅವಾಂತರ. ಶಾಸ್ತ್ರಿಗಳೇ, ಈ ಮನೆಯಲ್ಲಿ ಒಂದು ತೊಟ್ಲು ಕಟ್ಟಬೇಕು, ಇದು ನನ್ನ ಮೊದಲನೇ ಆಸೆ. ನನ್ನ ಸುಬ್ಬುಗೆ ಮದುವೆ ಆಗ್ಬೇಕು, ಇದು ನನ್ನ ಎರಡನೇ ಆಸೆ. ಒಳ್ಳೆ ಸರ್ಕಾರ ಬರ್ಲಿ ಅಂತ ವೋಟ್ ಮಾಡ್ಬೇಕು, ಇದು ನನ್ನ ಕಡೆ ಆಸೆ. ನೋಡಮ್ಮ, ಕೊನೆ ಆಸೆಗೆ ಮದ್ದಿಲ್ಲ. ಹುಲಿ ಮರಿಗಳು ಹುಟ್ಟಿದಾಗ ಬೆಕ್ಕಿನ ಮರಿ ತರನೇ ಇರುತ್ತೆ, ಬೆಳೀತಾ ಬೆಳೀತಾ ನಮ್ಮನ್ನೇ ತಿನ್ನುತ್ತೆ. ಹಾಗೆ ಯಾವ ರಾಜಕಾರಣಿಗೆ ಓಟ್ ಕೊಟ್ರೋ ನಮ್ಮ ಹಣೆ ಬರ ಮಾತ್ರ ತಪ್ಪಲ್ಲ. ಪಾಲ ತಕೊಂಡೇ ಇರ್ತಾರೆ, ಈ ಮನೆ ಯಾರಿಗೆ ಜವಾಬ್ದಾರಿನೇ ಇಲ್ಲ. ಯಾರ ಒಳ್ಳೆ ಹುಲಿ ಮೊಟ್ಟಿದ್ರ ಬಲೆ. ಏನಮ್ಮ ಇದು, ಮನೇನೋ ಅಥವಾ ಬಂದರ್ಗಿಟ್ಟ ಪಾರ್ಕ? ಏನಪ್ಪ ಏನಾಗಿದೆ ನಿನ್ಗೆ? ನೋಡು, ನೀನ್ ಈ ರೀತಿ ಮಾಡ್ತಾ ಇದ್ರೆ ನಿನ್ ಮೇಲೆ ಹುಲಿ ಪ್ರೇತ ಬಂದ್ಬಿಡುತ್ತೆ. ಹೌದಮ್ಮ, ನೀನು ಹೀಗೆ ಆಡ್ತಿದ್ರೆ ಇವತ್ತಲ್ಲ ನಾಳೆ ಹೆಣ್ಣು ಹುಲಿ ಪ್ರೇತ ಬಂದು ನಿನ್ ಮೈಯೊಳಗೆ ಸೇರ್ಕೊಳ್ಳುತ್ತೆ. ಮಾರು, ಈ ಕುಳ್ಳ ತುಂಬಾ ಸೋಂಬೇರಿ ಆಗ್ಬಿಟ್ಟಿದೆ ಅನ್ಕಣೆ. ನೀನೇ ಅವ್ರಿಗೆ ಬುದ್ಧಿ ಹೇಳ. ನಾಗವಲ್ಲಿ ಹೇಳ್ಕೊಟ್ಟು ಬುದ್ಧಿ ಕಟ್ಕೊಟ್ಟು ಬುದ್ಧಿ ಎಷ್ಟು ದಿವಸ ಬರುತ್ತೆ ಹೇಳು? ನಾಯಿ ಬಲ ಡೊಂಕೆ, ನಾಯಿ ಬಲ ಯಾರಿಗಿದೆ? ನಿನ್ನ ತಮ್ಮನಿಗೆ. ಲೇತರಮ್ಮ, ಕೆಲಸ ಮಾಡದೇ ಇರೋ ಸೋಂಬೇರಿಗಳು ಬೆಂಗಳೂರಲ್ಲಿ ಇರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಹುಬ್ಳಿಗೆ ಟೈಮ್ ಟಿಕೆಟ್ ಬುಕ್ ಮಾಡಿಸು, ಕಳಿಸು. ಅವರಪ್ಪ ಮಾದೇವಪ್ಪನವ್ರ ಹತ್ರ ದುಡ್ಡು ಇಸ್ಕೊಂಡು ಮಿರ್ಚಿ ಬಜ್ಜಿ ಮಾಡ್ಕೊಂಡಿರ್ಲಿ. ಏನ ಇವನ್ನ ನೀನು ನೆನ್ನೆ ಮೊನ್ನೆಯಿಂದ ನೋಡಿರ್ಬೋದು, ನಾನು ಹುದ್ದಾಗ್ಲಿಂದ ನೋಡಿದ್ದೀನಿ. ಇವ್ರ ಅಪ್ಪನಿಗೆ ಮದುವೆ ಮಾಡಿಸಿದ್ದು ನಾನೇ, ಇವ್ರ ಅಮ್ಮನಿಗೆ ಹೆರಿಗೆ ಮಾಡಿಸಿದ್ದು ನಾನೇ. ಹೌದಾ? ಅದಕ್ಕೆ ಇಷ್ಟೊಂದು ಹೆದರ್ಕೊಳ್ಳೋದು? ಡಾಕ್ಟ್ರೆ, ಇಲ್ಲಿ ಏನಾಗಿದೆ ಅದನ್ನ ನೋಡಿ. ಹಾ, ಗುರುತು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಹುಲಿ ಉಗುರಿನ ಗುರುತೆ. ಹುಲಿ ಬೋನೊಳಕ್ಕೆ ಕೈ ಹಾಕಿ. ನಾವ್ಯಾಕೆ ಡಾಕ್ಟ್ರೆ ಹುಲಿ ಬೋನೊಳಗಡೆ ಕೈ ಹಾಕ್ಲಿ? ಹುಲಿನೇ ಬಂದು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಇದು ನಂಬ ಮಾತಾ? ಹೌದು ಡಾಕ್ಟ್ರೆ, ಪಡುವಳಕಾಯಿ ಮೈ ಮೇಲೆ ಹುಲಿ ಪ್ರೇತ ಬಂದ್ಬಿಟ್ಟಿದೆ. ಅವ್ನು ಯಾವಾಗ ಬಂದು ನನ್ನನ್ನು ಹೊಡಿತಾನೆ ಅನ್ನೋದೇ ಗೊತ್ತಾಗಲ್ಲ. ನೋಡಪ್ಪ, ಇದು ಸೆಪ್ಟಿಕ್ ಆಗೋ ತರ ಕಾಣ್ತಾ ಇದೆ. ಪ್ರಾಣಿ ಯಾವುದಾದ್ರೇನು ಉಗುರು ಟಚ್ಚಾಯ್ತು ಅಂದ್ರೆ ಮೈಯೆಲ್ಲ ನಂಜಾಗುತ್ತೆ. ಮೂರು ದಿನದಲ್ಲಿ ಆ ನಂಜು ಮೈಯೆಲ್ಲ ಹಬ್ಬಿ ಹುಲಿ ತರ ಕೂಗ್ತಾ ಕೂಗ್ತಾ ನೆಗೆದು ಬಿದ್ದು ಹೋಗ್ತೀಯ. ಓಂ ಹಾಂ ಹ್ರೀಂ ಹ್ರೋಂ ಯಾವುದೇ ಪ್ರೇತ ಭೂತ ಇದ್ರೂ ಹೊರಗೆ ಬರಬೇಕು. ನಾಯಿ ಪ್ರೇತ, ಆನೆ ಪ್ರೇತ, ಸಿಂಹದ ಪ್ರೇತ, ಹುಲಿ ಪ್ರೇತ ಯಾವ್ದಿದ್ರು ಹೊರಗೆ ಬರಬೇಕು, ಅಲ್ಲಿರ್ಬಾರ್ದು. ಹೋಗು, ಸುಬ್ಬುನ ಬಿಟ್ಟು ಹೋಗು. ಯಾರು ನೀನು? ಬಂದುದ್ದೇಶ ಪ್ರತೀಕಾರ. ನನ್ನ ಸಾಯಿಸಿದವ್ರನ್ನ ಸಾಯಿಸ್ಬೇಕ. ಇಲ್ಲಿ ನನ್ಗಾಗದಿರೋರು ಬಹಳ ಮಂದಿ ಅದಾರ, ಅವ್ರನ್ನೆಲ್ಲ ಸಾಳ್ಕ ನಿಲ್ಲಿಸಿ ಸಾಯಿಸ್ಬಿಡ್ತೇನೆ. ನಿಮ್ಗೆ ಆಗದೆ ಇರೋರು ಈ ಮನೇಲಿ ಯಾರಿದ್ದಾರೆ? ಗುಂಡಣ್ಣವ್ರ. ಅವ್ರನ್ನ ಕಂಡ್ರೆ ನಂಗೆ ಆಗಂಗಿಲ್ಲ. ಗುಂಡಣ್ಣವ್ರಿಗೂ ನಿನ್ಗೂ ಏನ್ ಸಂಬಂಧ? ಅವ್ರ ನಾಗರೊಳಗೆ ಬಂದೇ ಇಲ್ವಲ್ಲ? ಈಗ ಅವ್ರ ಜೊತೆ ನನ್ನ ಮದುವೆ ಮಾಡಂದ್ರೆ ಮಾಡುವಲ್ರ, ಅದಕ್ಕೆ ಅವ್ರನ್ನ ಸಾಯಿಸ್ಬಿಡ್ತೇನೆ. ಇದು ತುಂಬಾ ಸ್ಟ್ರಾಂಗ್ ಆದ ಪ್ರೇತ. ಹಾಗಾದ್ರೆ ಇದನ್ನ ಹೇಗೆ ಉಚ್ಚಾಟನೆ ಮಾಡೋದು? ಮನುಷ್ಯರದಾದ್ರೆ ಸುಲಭ, ಇದು ಪ್ರಾಣಿಗಳ ಪ್ರೇತ. ಈ ಭೂತನ್ ಬಿಡ್ಸಕ್ಕಾಗಲ್ವಾ? ಇದಕ್ಕೆ ನಾಯಿ ಪ್ರೇತ ತಂದು ಬಿಡ್ಬೇಕು. ನನ್ನ ಹತ್ರ ಒಂದು ನಾಯಿ ಪ್ರೇತದ ಫೋಟೋ ಇದೆ. ನೀವೀಗ ಹೂಣಿ ತಂದು ಪೂಜೆ ಮಾಡ್ಬಿಡ್ತೀನಿ. ಮಾಡ್ಬಿಡಿ, 10,000 ರೂಪಾಯಿ ಖರ್ಚಾಗತ್ತೆ. ಇದು ಸತ್ತಿರೋ ನಾಯಿ ಫೋಟೋ. ನಾಯಿ ಪ್ರೇತನೇ ನಿನ್ ಮೈ ಮೇಲಿರೋ ಹುಲಿ ಪ್ರೇತನ ಓಡ್ಸೋದು. ಏ ನಾಯಿ ಪ್ರೇತ, ಸುಬ್ಬು ಮೈಯೊಳಗೆ ಹೋಗು, ಹುಲಿ ಪ್ರೇತನ ಓಡ್ಸು. ಸುಬ್ಬುನ ಹಿಡ್ಕೋ, ಹುಲಿ ಪ್ರೇತನ ಓಡ್ಸು.